ಸಿನಿಮಾ ಬೈಟ್ ಲವ್ ಅಂತ ಹೇಳೋದರಲ್ಲೇ ಸುಮಾರು ವಿಷಯಗಳನ್ನು ಬೈಟ್ ಮಾಡ್ಕೊಂಡಿದ್ದು ಇದರಲ್ಲಿ. ನಮ್ಮ ನಿರ್ದೇಶಕ ಹರಿಸಂತೋಷ್ ಅವರು ಆಗಬಹುದು, ನಮ್ಮ ಮಹೇಂದ್ರ ಸಿಂಹ ಅವರು ಕ್ಯಾಮ್ರಾಮನ್ ಆಗಬಹುದು, ನಮ್ಮ ಪ್ರೊಡ್ಯೂಸರು ಸುಪ್ರೀತ್ ಅವರಾಗಲಿ, ನಿಶಾ ಕೋಣಂಕೆ, ಇವರೆಲ್ಲ ಏನು ಅಂದರೆ ನಾವೊಂದು ಡ್ರಾಮಾ ಯಾವ ರೀತಿ ತಗೋತೀವಿ, ರಿಹರ್ಸಲ್ ಮಾಡ್ತೀವಿ, ಅದಕ್ಕೆ ಪ್ರಿಪ್ರೇಷನ್ಗಳಿರ್ತವೆ, ಸಬ್ಜೆಕ್ಟ್ ಹೆಂಗೆ ಆಗುತ್ತೆ, ಇದು ಕ್ಯಾರೆಕ್ಟರ್ಗಳು ಹೆಂಗಿರುತ್ತೆ, ಕ್ಯಾರೆಕ್ಟರೈಸೇಷನ್ ಏನಿರುತ್ತೆ, ಡೈಲಾಗ್ ಹೆಂಗೆ ಬರುತ್ತೆ, ಇವನ್ನೆಲ್ಲ ಪ್ರತಿಯೊಬ್ಬರು ಕೂತ್ಕೊಂಡು ಸಿನಿಮಾ ಹೋಗೋಕ್ಕಿಂತ ಮುಂಚೆ ಅವ್ರ ಆಫೀಸಲ್ಲೇ ಕೂತ್ಕೊಂಡು ರಿಹರ್ಸಲ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಡೈಲಾಗ್ ಅಂತ ಬಂದರೆ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ಯಾಕಂದರೆ ಈಗಿನ ಯೂತ್ಗಳಿಗೆ ಇರೋವಂಥ ಕನ್ಫ್ಯೂಷನ್ನು ಲವ್ ಬಗ್ಗೆ ಆಗಲಿ, ಸಂಸಾರದ ಬಗ್ಗೆ ಆಗಲಿ, ನಮ್ಮ ಸಂಪ್ರದಾಯದ ಬಗ್ಗೆ ಆಗಲಿ, ಏನೇ ಇರ್ಬೋದು, ಇದು ಅಷ್ಟಕ್ಕೂ ಒಂದು ಕ್ಲಾರಿಫಿಕೇಷನ್ ಬೇಕು. ಹಾಗಾಗಿ ಇದಕ್ಕೆ ಹೆಚ್ಚು ಒತ್ತು ಕೊಟ್ಟು ಡೈಲಾಗಲ್ಲಿ ನಾವನ್ನ ಹೇಳಿಸಿದ್ದೀವಿ. ಹರಿಸಂತೋಷ್ ಅವರ ಸ್ಕ್ರೀನ್ ಪ್ಲೇ ಬಹಳ ಪೂರಕವಾಗಿ ಮಾಡಿದ್ದಾರೆ. ಯಾಕಂದರೆ ಇದು ಬರೀ ಲವ್ ಸಿನಿಮಾ ಅಂತಲ್ಲ, ಫ್ಯಾಮಿಲಿಗೆ ಅಂತಲ್ಲ, ಒಂದು ಮಾಸ್ ಎಲ್ಲನೂ ಮಿಕ್ಸ್ ಆಗಿರೋ ಅಂಥ ಒಂದು ಸಿನಿಮಾ ಇದು. ಸೊ ಇದರಲ್ಲಿ ಡೈಲಾಗ್ ಅಂತ ಬಂದರೆ ಫನ್ ಜೊತೆ ಒಂದಷ್ಟು ಮೆಸೇಜ್ಗಳನ್ನು ಹೇಳಿದ್ವಿ. ಸುಮ್ಮನೆ ಒಂದು ಸೀನ್ ಮಾಡಬೇಕು ಅಂತ ಸೀನ್ ಮಾಡಿಲ್ಲ, ಆಮೇಲೆ ಒಂದು ಮೆಸೇಜ್ ತುರುಕಬೇಕು ಅಂತ ಮೆಸೇಜ್ನ ತುರುಕಿರೋ ಅಂಥದ್ದಲ್ಲ, ಸೀನಿಗೆ ಪೂರಕವಾಗಿ ಅದು ಫನ್ನಾಗಿ ಹೇಳ್ಕೊಂಡು ಹೋಗ್ತಾ ಅದರಲ್ಲೊಂದು ಕಾನ್ಸೆಪ್ಟನ್ನ ಹೇಳಿದ್ವಿ. ಎಸ್ಪೆಷಲಿ ನಾನು ವರ್ಕ್ ಮಾಡಿರೋ ಎಷ್ಟೋ ಸಿನಿಮಾಗಳಲ್ಲಿ ಸಿನಿಮಾ ಎಂಡಿಗೆ ಒಂದು ಮೆಸೇಜ್ ಕೊಟ್ಟಿರ್ತೀವಿ, ಇಲ್ಲ ಯಾವುದೋ ಒಂದು ಇಂಪಾರ್ಟೆಂಟ್ ಸೀನಲ್ಲಿ ಮೆಸೇಜ್ ಕೊಟ್ಟಿರ್ತೀವಿ. ಬಟ್ ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫ್ ಅಂತ ಏನು ಬರುತ್ತೆ ಅಷ್ಟೂ ಮೆಸೇಜ್ ಓರಿಯೆಂಟೆಡ್ ಸೀನ್ಗಳೇ ಆಗಿದೆ. ಯಾಕಂದರೆ ನಮ್ಮ ಡೇ ಟು ಡೇ ಲೈಫಲ್ಲಿ ನಡೆಯುವಂಥ ಸೀನ್ಗಳನ್ನು ಬಹಳ ಕಾಮಿಕ್ಕಾಗಿ ಹೇಳ್ಕೊಂಡು ಹೋಗಿದ್ವಿ. ಇದು ಒಂದು ವಿಶೇಷ ಬೈಟುಲೋದು. ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ನನಗೆ ಫಸ್ಟು ಹರಿಸಂತೋಷ್ ಅವರಾಗಲಿ, ನಮ್ಮ ಪ್ರೊಡ್ಯೂಸರ್ ಆಗಲಿ ಒಂದೇ ರಿಕ್ವೆಸ್ಟ್ ಮಾಡಿದ್ರು, ಸರ್ ಡೈಲಾಗ್ ಕೊಟ್ಬಿಟ್ಟು ಪೇಪರ್ ಕೊಟ್ಬಿಟ್ಟು ನೀವು ಮನೇಲಿ ಕೂತ್ಕೊಳ್ಳೋದಲ್ಲ, ನಮಗೆ ಕ್ಯಾರೆಕ್ಟರ್ ಎಲ್ಲ ಪ್ರತಿಯೊಂದು ಜರ್ನಿ ಟೋಟಲ್ ಬಿಗಿನಿಂಗಿಂದ ಎಂಡ್ವರೆಗೂ ಇರಬೇಕಂತ ಫಸ್ಟ್ ಕಂಡೀಷನ್ ಹಾಕ್ಬಿಟ್ಟೆ ಸಿನಿಮಾ ಮಾಡಿಸಿದ್ದು. ಹಾಗಾಗಿ ನಾವು ಸೆಟ್ಟಲ್ಲೂ ಇದ್ವಿ, ಡಬ್ಬಿಂಗು, ಪೋಸ್ಟ್ ಪ್ರೊಡಕ್ಷನ್ ತನಕ ಅವ್ರ ಜೊತೆಲೇ ವರ್ಕ್ ಮಾಡಿದ್ವಿ. ಇದರಲ್ಲಿ ಫನ್ ಪಾರ್ಟ್ ಏನಂದರೆ ಶ್ರೀಲೀಲಾ ಅವ್ರದ್ದು ಸ್ವಲ್ಪ ಹಕಾರ ಈ ದೋಷಗಳು ಕಾಮನ್. ಯಾಕಂದರೆ ಹುಡುಗಿ ಬೇಸಿಕಲಿ ಅವರು ಅಮೇರಿಕಾದಲ್ಲಿ ಬಂದವರು, ಕನ್ನಡ ಭಾಳ ಚೆನ್ನಾಗಿ ಮಾತಾಡ್ತಾರೆ, ಆಮೇಲೆ ಭಾಳ ಆ್ಯಕ್ಟಿವ್ ಆಗಿರೋವಂಥ ಹುಡುಗಿ, ಆಮೇಲೆ ಫಸ್ಟ್ ಟೈಮು ಡಬ್ಬಿಂಗ್ ಮಾಡಿರೋದು, ಲೋಪ ದೋಷಗಳು ಇದ್ದೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದನ್ನ ಫನ್ ಅಂತ ಹೇಳ್ಕೊಂಡು ನಾವು ತಿದ್ದೋದು ನಮ್ಮ ಜವಾಬ್ದಾರಿ. ಯಾಕಂದರೆ ಕನ್ನಡಿಗರಾಗಿ ನಾವು ಕನ್ನಡನ ಕಲಿಸ್ಬೇಕು ಆದಷ್ಟು. ಸೊ ಆ ನಿಟ್ಟಿನಲ್ಲಿ ಅವಳು ಭಾಳ ಫಾಸ್ಟೆಸ್ಟ್ ಲರ್ನರ್ ನಾನು ನೋಡಿರೋ ಅಂಥ ಇದರಲ್ಲಿ. ಯಾಕಂದರೆ ನಾವು ಡ್ರಾಮಾಸ್ ಎಲ್ಲ ಮಾಡ್ಕೊಂಡು ಸುಮಾರು ಸ್ಟೂಡೆಂಟ್ಸ್ಗಳೆಲ್ಲ ಟ್ರೈನಿಂಗ್ ಕೊಟ್ಟಿದ್ದೇವೆ. ಅಂದರೆ ನಾನು ಕಾಲೇಜ್ ಡೇಸಿಂದ ಆರ್ಟಿಸ್ಟ್ಗಳಿಗೆ ಟ್ರೈನಪ್ ಮಾಡ್ತಾ ಬಂದವನು. ಸೊ ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಇವಳು ಬಹಳ ಶಾರ್ಪ್ ಇರೋವಂಥ ಆರ್ಟಿಸ್ಟು, ಕನ್ನಡಕ್ಕೆ ನಿಜವಾಗ್ಲೂ ಒಳ್ಳೆಯ ಟ್ಯಾಲೆಂಟ್ ಇರೋವಂಥ ಹುಡುಗಿ. ಬಟ್ ಕೆಲವೊಂದು ಡೈಲಾಗಳಿಗೆ ಹಕಾರ ಇದು ದೋಷಗಳು ಯಾವಾಗ ಬರ್ತಾಯಿತ್ತು ನಮಗೆ ಫನ್ ಅಂತ ಅಂದರೆ ಈ ಸೆಟ್ಟಲ್ಲಿ ಮಾಡಬೇಕಾದ್ರೆ ಆರ್ಟಿಸ್ಟ್ಗಳ ಜೊತೆ ಯಾವುದೋ ಒಂದು ಸೀರಿಯಸ್ ಸೀನ್ ಇರೋದು, ಅಲ್ಲೇನೋ ಒಂದು ದೋಷ ಬಂದಾಗ ಆ ಸೀರಿಯಸ್ ನೆಟ್ವರ್ಕ್ ನಾವೇ ಕಾಮಿಡಿ ಮಾಡ್ಕೊಂಡು ಕೂತಿರ್ತಾಯಿದ್ವಿ. ಅದು ಬಿಟ್ಟರೆ ಡಬ್ಬಿಂಗಲ್ಲಿ ಅವರು ಸುಮಾರು ಒಂದಷ್ಟು ಡಬ್ಬಿಂಗ್ ತಗೋಬೇಕಂದ್ರೆ ಇಡೀ ಸಿನಿಮಾಗೆ ಕಮ್ಮಿ ಅಂದರೂ ಒಂದು ವಾರ ತಗೋತಾರೆ. ಯಾವುದೋ ಒಂದು ಪರಿಣಿತಿ ಹೊಂದಿರೋ ಅಂಥ ಆರ್ಟಿಸ್ಟು ನಮ್ಗೆ ಹೆಂಗೆ ಬೇಕೋ ಹಾಗೆ. ಬಟ್ ಇಲ್ಲ ಹಾಗಲ್ಲ, ಅವರು ಕಂಪ್ಲೀಟ್ ಒಂದು ಡಬ್ಬಿಂಗ್ ವರ್ಷನ್ನ ಅವರು ಪ್ರಾಕ್ಟೀಸ್ ಮಾಡಿ ನಂತರ ಸೀನ್ ಟು ಸೀನ್ ಅವ್ರು ನೋಡಿ ಸುಮಾರು ಒಂದು 20-25 days ಜರ್ನಿ, ಅದು ಭಾಳ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಸೆಟ್ಟಲ್ ಹೇಳಬೇಕು ಅಂದರೆ ನಮ್ಮ ಧನ್ವೀರ್ ಅವರು ಅಷ್ಟೇ, ಎರಡನೇ ಪಿಕ್ಚರ್ಗೇ ಇಂಥ ಒಂದು ಮೆಚುರಿಟಿ ಆ್ಯಕ್ಟಿವ್ ಅಂತ ಏನು ಹೇಳ್ತೀವಿ. ಯಾಕಂದರೆ ಮಾಸ್ ಡೈಲಾಗ್ ಹೇಳೋದು, ಆಮೇಲೆ ಕಾಮಿಡಿ ಮಾಡೋದು, ಇದೆಲ್ಲ ಒಂದು ರೇಂಜ್ಗಿರುತ್ತೆ. ಬಟ್ ಒಂದು ಸೆಂಟಿಮೆಂಟ್ ಸೀನ್ಗಳನ್ನ ಹ್ಯಾಂಡಲ್ ಮಾಡಬೇಕಂದ್ರೆ ಅಲ್ಲಿ ಕೆಮಿಸ್ಟ್ರಿ ಇಂಪಾರ್ಟೆಂಟ್. ಒಬ್ಬ ಹೀರೋ ಆಗಲಿ ಹೀರೋಯಿನ್ ಆಗಲಿ ಆ ಕೆಮಿಸ್ಟ್ರಿ ಭಾಳ ಚೆನ್ನಾಗಿ ಒಗ್ಗತ್ತಿ ಅವ್ರಿಗೆ, ಪಕ್ಕ ಇವರಿಬ್ಬರು ಜೋಡಿನೇ ಅಂತ ನಮಗೆ ಫೀಲ್ ಆಗೋ ಥರ ಮಾಡಿದ್ದಾರೆ ಇವರು. ಅದಕ್ಕೆ ಡೈರೆಕ್ಟರ್ ಎಫರ್ಟ್ ಕೂಡ ಭಾಳ ಇದೆ. ಸೊ ಇದೆಲ್ಲ ಒಂದು ಟೀಮ್ ಎಫರ್ಟ್. ಸೊ ಈ ಒಂದು ಜರ್ನಿ ಭಾಳ ಖುಷಿಯಾಗಿತ್ತು ನಮಗೆ ಕೆಲಸ ಮಾಡೋದಕ್ಕೆ.